ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ತುಂಬಾ ಸುಲಭವಾಗಿ ಕಡಿಮೆ ಇಂಗ್ರೆಡಿಯೆಂಟ್ಸ್ ಅನ್ನು ಬಳಸಿ ಮಾವಿನ ಹಣ್ಣು ಮತ್ತೆ ರವೆಯಿಂದ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಮೈದಾ ಮೊಸರು ಸೋಡಾ ಯಾವುದೇ ಎಸೆನ್ಸ್ ಮತ್ತೆ ಓವನ್ ಇಲ್ಲದೆ ತುಂಬಾ ರುಚಿಯಾದ ಮಾವಿನ ಹಣ್ಣಿನ ಕೇಕ್ ಅನ್ನು ಮಾಡಬಹುದು ಕಲರ್ ಗಾಗ್ಲಿ ಫ್ಲೇವರ್ ಗಾಗ್ಲಿ ಯಾವುದೇ ಎಸೆನ್ಸ್ ಅನ್ನು ಬಳಸ್ತಾ ಇಲ್ಲ ನ್ಯಾಚುರಲ್ ಆಗಿ ಮಾವಿನ ಹಣ್ಣಿನ ಕಲರ್ ಮತ್ತೆ ಫ್ಲೇವರ್ ಅಲ್ಲಿ ಸ್ಪಾಂಜಿ ಆಗಿರೋ ಕೇಕ್ ಅನ್ನು ಮಾಡಬಹುದು इविष्ट इंग्रीडियंट्स उपयोगी मावीन हण्णु मत्ते रवा केक मोदलनेदागि मिक्सी जारिगे अर्ध कपष्टु रवा हाक्ता इदीनि इल्लि चिरुटी रवा अथवा नार्मल रवा यावुदादरू बळसबहुदु इदन्न आदष्टु नुण्णगे पुडि पुडि माड्कोबेकु नुण्णगे पुडि माडिरो रवान ओंदु मिक्सिंग बौल् गे हाकि हागे इदन्न पक्कक्के इडता इदीनि ನಂತರ ಅದೇ ಮಿಕ್ಸಿ ಜಾರ್ಗೆ 1/2 ಕಪ್ ಸಕ್ಕರೆ ಮತ್ತೆ 1/2 ಕಪ್ ಮಾವಿನ ಹಣ್ಣಿನ ಹೋಳನ್ನ ಹಾಕಿ ನುಣ್ಣಗೆ ರುಬ್ಬಿಕೋಬೇಕು ಕೇಕ್ ಮಾಡುವಾಗ ಆದಷ್ಟು ಸಿಹಿಯಾಗಿರೋ ಮತ್ತೆ ಬಣ್ಣ ಚೆನ್ನಾಗಿರೋ ಮಾವಿನ ಹಣ್ಣನ್ನ ಬಳಸೋದು ಒಳ್ಳೆಯದು ಮಾವಿನ ಹಣ್ಣು ಮತ್ತೆ ಸಕ್ಕರೆ ರುಬ್ಬಿದ ಪೇಸ್ಟ್ ಅನ್ನು ಅದೇ ಮಿಕ್ಸಿಂಗ್ ಬೌಲ್ ಗೆ ಹಾಕ್ತಾ ಇದೀನಿ ನಂತರ ಇದಕ್ಕೆ 1/8 ಕಪ್ ತುಪ್ಪ ಹಾಕ್ತಾ ಇದೀನಿ ಸಕ್ಕರೆ ಎಷ್ಟು ತಗೊಂಡಿದ್ವೋ ಅದರ ಅರ್ಧದಷ್ಟು ತುಪ್ಪ ಹಾಕ್ತಾ ಇದೀನಿ ಇದನ್ನ ವಿಸ್ಕರ್ ಅಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪದ ಬದಲು ಎಣ್ಣೆ ಅಥವಾ ಬೆಣ್ಣೆ ಕೂಡ ಬಳಸಬಹುದು ಬೆಣ್ಣೆ ಆದ್ರೆ ಅದನ್ನ ಸ್ವಲ್ಪ ಮೆಲ್ಟ್ ಮಾಡಿ ಹಾಕಬೇಕು ಅಡಿಗೆ ಎಣ್ಣೆ ಬಳಸೋದಿದ್ರೆ ಯಾವುದೇ ಸ್ಟ್ರಾಂಗ್ ಫ್ಲೇವರ್ ಇರೋ ಎಣ್ಣೆನ ಬಳಸಬೇಡಿ ಕೇಕ್ ಅಲ್ಲಿ ಅದು ಚೆನ್ನಾಗಿರಲ್ಲ ನಂತರ 1/2 ಕಪ್ ಕಾಯಿಸಿ ಆರಿಸಿರೋ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು 1/2 ಕಪ್ ಹಾಲಲ್ಲಿ 1/2 ಕಪ್ ಹಾಲನಷ್ಟೇ ಸೇರಿಸಿರೋದು ಸ್ಮೂತ್ ಆಗಿರೋ ಮಿಕ್ಸ್ಚರ್ ರೆಡಿ ಆಗಿದೆ ಈ ಕನ್ಸಿಸ್ಟೆನ್ಸಿ ಇದೆ ಇದನ್ನ ಈಗ ಒಂದು ಪ್ಲೇಟ್ ಮುಚ್ಚಿ 20 ರಿಂದ 30 ನಿಮಿಷ ಹಾಗೆ ಇಡಬೇಕು ಈ ಕೇಕ್ ಅನ್ನು ಓವನ್ ಅಲ್ಲದೆ ಯಾವುದೇ ಪಾತ್ರೆ ಕಡಾಯಿ ಕುಕ್ಕರ್ ಅಲ್ಲಿ ಮಾಡಬಹುದು ನಾನು ಇಲ್ಲಿ ಒಂದು ಸ್ಟೀಲ್ ಪಾತ್ರೆನ ತಗೊಂಡಿದ್ದೀನಿ ಪಾತ್ರೆ ಬುಡದಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ಈ ರೀತಿ ಸಮವಾಗಿ ಹರಡಿ ಇಟ್ಕೊಂಡಿದ್ದೀನಿ ಕೇಕ್ ಮೌಲ್ಡ್ ಅನ್ನು ಈ ಪಾತ್ರೆಯಲ್ಲಿ ಇಡೋ 5 ನಿಮಿಷ ಮೊದಲೇ ಫ್ಲೇಮ್ ಆನ್ ಮಾಡಿ ಇದನ್ನ ಬಿಸಿ ಮಾಡ್ಕೋಬೇಕು ಅರ್ಧ ಗಂಟೆ ನಂತರ ತಯಾರಿಸಿಟ್ಟಿರೋ ಕೇಕ್ ಬ್ಯಾಟರ್ ಸ್ವಲ್ಪ ದಪ್ಪ ಆಗಿದೆ ರವಾ ಜಾಸ್ತಿ ನೀರನ್ನ ಹೀರ್ಕೊಳ್ಳುತ್ತೆ ಈಗ ಉಳಿದಿರೋ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕೇಕ್ ಬ್ಯಾಟರ್ ಈ ಹದದಲ್ಲಿ ಇದ್ರೆ ಸಾಕು ಸರಿಯಾದ ಕನ್ಸಿಸ್ಟೆನ್ಸಿ ಇದೆ ಇದು ನಾನು ಇಲ್ಲಿ 1/2 ಕಪ್ ಗಿಂತ ಸ್ವಲ್ಪ ಕಡಿಮೆ ಹಾಲನ್ನ ಉಪಯೋಗಿಸಿದಿನಿ ನಂತರ ಇದಕ್ಕೆ 1/2 ಟೀಸ್ಪೂನ್ ಬೇಕಿಂಗ್ ಪೌಡರ್ ಮತ್ತೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಕೇಕ್ ಬ್ಯಾಟರ್ ರೆಡಿ ಆಯ್ತು ನಾನಿಲ್ಲಿ ಒಂದು ಸಣ್ಣ ಕೇಕ್ ಮೌಲ್ಡ್ ಅನ್ನು ತಗೊಂಡಿದ್ದೀನಿ ಇದಕ್ಕೆ ಬುಡದಲ್ಲಿ ಸ್ವಲ್ಪ ಎಣ್ಣೆ ಸವರಿ ಹಾಗೆ ಒಂದು ಬಟರ್ ಪೇಪರ್ ಇಟ್ಟು ನಂತರ ತಯಾರಿಸಿ ಇಟ್ಕೊಂಡಿರೋ ಕೇಕ್ ಬ್ಯಾಟರ್ ಅನ್ನು ಅದರೊಳಗಡೆ ಹಾಕ್ತಾ ಇದೀನಿ ಕೇಕ್ ಮಾಡೋದಕ್ಕೆ ಈ ರೀತಿ ಕೇಕ್ ಮೌಲ್ಡೇ ಬೇಕಂತಿಲ್ಲ ಬುಡ ಫ್ಲಾಟ್ ಆಗಿರೋ ಯಾವುದೇ ಸ್ಟೀಲ್ ಪಾತ್ರೆಯಲ್ಲಿ ಕೂಡ ಮಾಡಬಹುದು ನಂತರ ಮೌಲ್ಡ್ ಅನ್ನು ಈ ರೀತಿ ಒಂದಸಲ ತಟ್ಟಿ ಮೇಲಿಂದ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದೀನಿ ಇಲ್ಲಿ ಟೂಟಿ ಫ್ರೂಟಿ ಮತ್ತೆ ಚೆರೀಸ್ ಬೇಕಿದ್ರೂ ಹಾಕಬಹುದು ಕೇಕ್ ಮೌಲ್ಡ್ ಅನ್ನು ಪ್ರೀ ಹೀಟ್ ಮಾಡಿರೋ ಪಾತ್ರೆಯಲ್ಲಿ ಉಪ್ಪಿನ ಮೇಲೆ ಒಂದು ಬೌಲ್ ಇಟ್ಟು ಅದರ ಮೇಲೆ ಇಡ್ತಾ ಇದೀನಿ ಇದನ್ನ ಮುಚ್ಚಿ 35 ರಿಂದ 40 ನಿಮಿಷ ಬೇಕ್ ಮಾಡ್ಕೋಬೇಕು 35 ನಿಮಿಷ ಆದಮೇಲೆ ಕೇಕ್ ಅನ್ನು ಚೆಕ್ ಮಾಡ್ತಾ ಇದೀನಿ ಒಂದು ಸ್ಪೂನ್ ಅಲ್ಲಿ ಈ ರೀತಿ ಚುಚ್ಚಿ ನೋಡಿದಾಗ ಬ್ಯಾಟರ್ ಏನು ಸ್ಪೂನಿಗೆ ಅಂಟಿಕೊಳ್ಳತಾ ಇಲ್ಲ ಅಂದ್ರೆ ಕೇಕ್ ರೆಡಿ ಆಗಿದೆ ಅಂತ ಬಳಸಿರೋ ಉಪ್ಪನ್ನ ಸ್ವಲ್ಪ ತಣ್ಣಗಾದ ಮೇಲೆ ಸೆಪರೇಟ್ ಆಗಿ ತೆಗೆದಿಟ್ಟು ಪ್ರತಿ ಸಲ ಕೇಕ್ ಮಾಡುವಾಗ ಬಳಸಬಹುದು ಕೇಕ್ ಮೌಲ್ಡ್ ಅನ್ನು ತೆಗೆದು ಒಂದು 5 ನಿಮಿಷ ಹಾಗೆ ಇಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನ ಡಿ ಮೌಲ್ಡ್ ಮಾಡ್ಕೋಬೇಕು ಸ್ನೇಹಿತರೆ ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ ಕೇಕ್ ಅನ್ನು ಡಿ ಮೌಲ್ಡ್ ಮಾಡಿ ನಿಧಾನವಾಗಿ ಈ ಬಟರ್ ಪೇಪರ್ ನೆಲ್ಲ ತೆಗೆದು ಡಿಲಿಷಿಯಸ್ ಆಗಿರೋ ಮ್ಯಾಂಗೋ ಕೇಕ್ ಅನ್ನು ಸರ್ವ್ ಮಾಡಬಹುದು ನಾನು ಟೀ ಟೈಮ್ಗೆ ಅಂತ ಸ್ವಲ್ಪ ಸಣ್ಣದಾಗಿರೋ ಕೇಕ್ ಮಾಡಿದ್ದೆ ದೊಡ್ಡ ಕೇಕ್ ಮಾಡುವಾಗ ಇಂಗ್ರೆಡಿಯೆಂಟ್ಸ್ ಅನ್ನು ಹೇಳಿರೋ ರೇಷಿಯೋದಲ್ಲೇ ಜಾಸ್ತಿ ಪ್ರಮಾಣದಲ್ಲಿ ಬಳಸಿ ಮಾಡಬಹುದು ಕೇಕ್ ಮಾಡುವಾಗ ರವಾನ ಆದಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋದು ಮತ್ತೆ ಕೇಕ್ ಬ್ಯಾಟರ್ ತುಂಬಾ ತೆಳುವ ಮಾಡದೆ ತೋರಿಸಿರೋ ಕನ್ಸಿಸ್ಟೆನ್ಸಿಯಲ್ಲಿ ಮಾಡೋದು ತುಂಬಾ ಮುಖ್ಯ ಕಲರ್ಫುಲ್ ಫ್ಲೇವರ್ಫುಲ್ ಸ್ಪಾಂಜಿ ಆಗಿರೋ ಮಾವಿನ ಹಣ್ಣಿನ ಕೇಕು ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರಿಗೂ ತುಂಬಾ ಇಷ್ಟ ಆಗುತ್ತೆ ಖಂಡಿತ ಒಂದಸಲ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು